ಕಣ್ಣಿನ ದೃಷ್ಟಿಹೀನತೆ ಹಾಗೂ ಮಸುಕಾಗಿ ಕಾಣುವುದು ಹೀಗೆ ಕಣ್ಣಿನ ಸಮಸ್ಯೆಗಳಿದೆಯೇ? ಇದಕ್ಕೆ ರಾಮಬಾಣವಾಗಿ ಆಯುರ್ವೇದಿಕ್ ಐ ಟ್ರೀಟ್ಮೆಂಟ್ನ ನೈಸರ್ಗಿಕ ಸದುಪಯೋಗ ಪಡೆದುಕೊಳ್ಳಿ. ಡಾಕ್ಟರ್ ಹಕೀಂ ಎಸ್ಐ ಬಡಿಗೆ, ಸ್ಥಳ ನಂಬರ್ 7 ಹಜರತ್ ಬಿಲಾಲ ಮಸೀದಿ ಹಿಂದ್ಗಡೆ, 3ನೇ ಕ್ರಾಸ್ ವೀರಭದ್ರನಗರ, ಬೆಳಗಾವಿ. ಫೋನ್ ನಂಬರ್ 9324171942 813992175256. ನಮಸ್ಕಾರ ವೀಕ್ಷಕರೇ, ಎಜೆ ನ್ಯೂಸ್ಗೆ ಸ್ವಾಗತ. ಅಥಣಿ ತಾಲೂಕಿನ ಹಲ್ಯಾಳ ಗ್ರಾಮದ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ಎಲ್ಲಿಲ್ಲದ ನಿಯಮ ಮತ್ತು ನಿಬಂಧನೆಗಳನ್ನು ಹೂಡಿದ್ದಾರೆ. ಕೋಟಿ ಕೋಟಿ ಹಣ ಲೂಟಿ ಹೊಡೆಯುತ್ತಿರುವ ಭ್ರಷ್ಟ ಅಧಿಕಾರಿಗಳನ್ನು ಹಾಗೂ ಸಾವಿರಾರು ಕೋಟಿ ರೂಪಾಯಿ ಸಾಲ ಮಾಡಿ ದೇಶಕ್ಕೆ ವಂಚಿಸಿದ ಉದ್ಯಮಿದಾರರ ಸಾಲವನ್ನು ಲೆಕ್ಕಕ್ಕಿಡದೆ ಜಗತ್ತಿಗೆ ಅನ್ನ ನೀಡುವ ರೈತನ ಸಾಲಕ್ಕೆ ಕಿರುಕುಳ ಕೊಡುವುದಲ್ಲದೆ ಪ್ರವಾಹಕ್ಕೆ ಸಿಲುಕಿದ ಸಂತ್ರಸ್ತರಿಗೆ ಸರ್ಕಾರ ನೀಡುವ ತುರ್ತು ಪರಿಹಾರಕ್ಕೂ ಕೂಡ ಹಲ್ಯಾಳ ಕೆವಿಜಿ ಬ್ಯಾಂಕ್ ಮ್ಯಾನೇಜರ್ ತಿಗಣೆಯ ಹಾಗೆ ರಕ್ತ ಹೀರಿ ಕಸಿದು ತಿನ್ನುವ ಇಂತಹ ಬ್ಯಾಂಕ್ ಮ್ಯಾನೇಜರ್ ವಿರುದ್ದ ಸೂಕ್ತ ಕಾನೂನು ಕ್ರಮ ಜರುಗಿಸುವಂತೆ ನ್ಯಾಯ ಒದಗಿಸಿಕೊಡುವಂತೆ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾದ ಮಹದೇವ್ ಮಡಿವಾಳ್ ಮುಖಂಡತ್ವದಲ್ಲಿ ಬ್ಯಾಂಕಿಗೆ ಮುತ್ತಿಗೆ ಹಾಕಿ ಬ್ಯಾಂಕ್ ಸಿಬ್ಬಂದಿ ಹಾಗೂ ಮ್ಯಾನೇಜರ್ ಅನ್ನ ತರಾಟೆಗೆ ತೆಗೆದುಕೊಂಡ್ರು. ಸರ್, ಇದನ್ನ ಯಾಕೆ ರಿಟರ್ನ್ ಮಾಡಿದ್ರಿ ನೀವು? ನಿನ್ನೆ ಯಾರು ರಿಟರ್ನ್ ಮಾಡಿದ್ರು? ಹಾಕು ಕೊಡ್ರಿ. ನಿನ್ನೆ ನಾ ಬ್ಯಾಂಕಿಗೆ ಬಂದಿದ್ರಿ. ಹಾಂ, ನೀವೇನು ಹೋಲ್ಡ್ ಇಡಂತ ನಿಮ್ಮ ಸಿಬ್ಬಂದಿವರೆಗೂ ಹೇಳ್ತಾರೆ ಸರ್? ಹೌದು, ಮನಸ್ಸು ಒಂದು ಸಾಲ ಕಟ್ಟಬೇಕಿದ್ರೆ ಅವ್ರಿಗೂ ಎಸ್ ಪಿನಲ್ಲಿ ನೀವು ಮಾತಾಡ್ತಾರೆ. ಸಾಲ ಒಂದು ಸಾಲ ಅವ್ರಿಗೆ ನಾವು ಏನು ಹೇಳಿದೆ ಕೂತಿ ರೊಕ್ಕ ಕೊಡುದಿಲ್ಲ ರೀ. ನಮಗೆ ಸಾಲ ಸಾಲ ಕೊಟ್ಟು ಅಮೌಂಟ್ ಜಮಾ ಮಾಡಿದ್ರೆ ನೀವು 1000 ರೂಪಾಯಿ ನಮಗೆ ಕೊಡ್ತೀವಿ. ಅದು ಹೇಳಿ, ನಾ ನಿನ್ನೆ ಬಂದಿದ್ದೆ. ಅವ್ರ ಕಸ್ಟಮರ್ ಯಾರು? ಏನ ಅವ್ರ ತರೀರಿ? ಏನ ಮುಗಿ ಒಂದ್ 2000 ಬಂದಿದ್ದ ಹೂ ಬಂದಿದ್ದ ಪಟ್ಟೆ ಸರ್ಕಾರಿ ಮುಂದೂರು ಮಾಡ್ಯಾರ ಅವ್ರೆ. ನಾನು ಕೈಸಿದ ಮಾಡಿಲ್ಲ, ನಿಮಗಾದ್ರೂ ಸರ್ಕಾರ ಪಗಾರ ಕೊಡ್ತಾರೆ. ನೀನು ಮಾನಿ ಬಂದಿನ್ರಿ, ನೀನು ಬಾಣ ಇಂದು ಬಂದ್ರೆ ಕೊಡಿದ್ರು ಅದನ್ನ ಫಾಲೋ ಮಾಡಿ ತೋರಿ. ಆದ್ರೆ ನೀವು ನಿಮ್ಗೆ ತಿಳ್ರಿ, ಆದ್ರೆ ಅದನ್ನು ಹತ್ರ ತಿಳ್ರಿ. ಮೂರ್ ಸಾವಿರ ರೂಪಾಯಿ ಪೆನ್ಷನ್ ಅಮ್ಕೊಂಡ್ರಿ. ಇದ್ರದ ಮೋದಿ ಬಿಡ್ದಂಗಲ್ಲ 2000, ಅದನ್ನ 2000 ರೀ. ಮತ್ತೆ ಇದನ್ನ ಟೋಟಲ್ 5000 ರೂಪಾಯಿ ಜಮಾ ಆಗಿತ್ತು. ಅದು ಅದ್ರಾಗಿಂದ 3000 ಮುರ್ಕೊಂಡ್ರೆ 2000 ರೂಪಾಯಿ ಕೊಟ್ಟಾರ್ರಿ. 2000 ರೂಪಾಯಿ ಕೊಟ್ಟಾರ್ರಿ, ಈಗ ಮತ್ತೆ 10000 ಜಮಾ ಆಗ್ಯಾವ್ರಲ್ಲ. ಅದ್ರ 4000 ರೂಪಾಯಿ ಹಿಡ್ಕೊತಾರ್ತಾರೆ, 10000 ರೂಪಾಯಿ 6000 ಈಗ ಮ್ಯಾನೇಜರ್ ಸರ್ ಅಂತ 6000 ಕೊಡ್ತೀವಿ ಹೇಳಿದ್ರಿ. ಹಾ, 6000 ರೂಪಾಯಿ ಕೊಡ್ತೀನಿ, 4000 ಮುರ್ಕೊತಾರ ಅಂತಾರೆ. ಅದ್ರಾಗಿಂದ 10000. ಸರ್, ಈಗ ಬ್ಯಾಂಕ್ನವ್ರು ಏನ್ ಮಾಡತ್ತಾರು? ಆ ಪಾಪ ಅಜ್ಜ ಅಜ್ಜಿ ಪಿಂಚಣಿ ಹಣ ಬರ್ತೈತಿ 500, 600, 1000 ಅಂತ ಹಣ ಕಟ್ ಮಾಡತ್ತಾರ ಇವ್ರು. ಮುಂದ ಈ ಬೆಳೆ ವಿಮೆ ಕಿಸಾನ್ ಯೋಜನೆ ತಂದು ಅದನ್ನು ಕಟ್ ಮಾಡತ್ತಾರ. ಮತ್ತೆ ಇತರೆ ಈ ಬೆಳೆ ಯಾವುದೇ ಸರ್ಕಾರ ಅನುದಾನ ಬಂದ್ರೆ ಅದನ್ನು ಕಟ್ ಮಾಡಬಾರ್ದು ಅಂತೇಳಿ ಸರ್ಕಾರದ ಕಾನೂನು ಇದ್ರೂ ಸಹಿತ ಈ ಪಿಂಚಣಿ ಹಣ ಆಗಲಿ ಬಿ ಎಂ ಕಿಸಾನ್ ಯೋಜನೆ ಆಗಲಿ ಇಂಥವೆಲ್ಲ ಎಲ್ಲ ಬ್ಯಾಂಕ್ನವ್ರ ಆ ಖಾತೆ ಇತ್ತರ ಆ ಖಾತೆದೊಳಗೆ ಮುರ್ಕೊಳ್ಳತ್ತಾರ. ಆ ಬ್ಯಾಂಕ್ನವ್ರಿಗೆ ಒಂದು ಹೇಳಕ್ಕೆ ಇಷ್ಟಪಡಿತೀವ, ಇನ್ನ ಮುಂದೆಲ್ಲರೆ ಯಾವ ಬ್ಯಾಂಕ್ನವ್ರ ಆ ಅಜ್ಜ ಅಜ್ಜಿ ಪೆನ್ಷನ್ ಆಗಲಿ ಇಂಥ ಪರಿಹಾರದನಾದರೂ ಇಡ್ಕೊಂಡ್ರೆ
ಆಕಸ್ಮಿಕ ನಿಮ್ಮ ಬ್ಯಾಂಕ್ ಕೀಲಿ ಹಾಕಿ ಆ ಬ್ಯಾಂಕಿನ ಒಳಗ ನೀ ಒಳಗ ನಾವು ಹೊರಗ ರೈತರ ಮೊದಲ ಬುಗುಲೆದ್ದಾರೆ ಈಗ ಅಂತದ್ರೊಳಗ ನೀವು ಇಂಥ ಪರಿಸ್ಥಿತಿ ಮಾಡಿರೋಣ ನಿಮ್ಮನ್ನ ಒಳಗಾಕಿ ಅನ್ನ ಸಾರ ಕುದಿಸುವಂತ ವ್ಯವಸ್ಥೆ ಆಗ್ತೈತೆ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಹೇಳಕ್ ಇಷ್ಟಪಡ್ತೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ಭಾರತೀಯ ಕಿಸಾನ್ ಸಂಘದ ತಾಲೂಕು ಕಾರ್ಯದರ್ಶಿ ಭರಮು ನಾಯಕ್ ಬೆಳಗಾವಿ ಜಿಲ್ಲೆಯಲ್ಲಿ ಎಂಜಿ ಹಿರೇಮಠರವರ ಜೊತೆ ಮಾತನಾಡಿ ಇವರು ಇನ್ನೊಮ್ಮೆ ಇಂತಹ ಅಹಿತಕರ ಘಟನೆ ನಡೆಯದಂತೆ ಸೂಕ್ತ ಕಾನೂನು ಕ್ರಮ ಹೊರಡಿಸಬೇಕು ಅಂತ ಮನವಿ ಮಾಡಿದರು. ಇಂತಹ ಬ್ಯಾಂಕ್ ಸಿಬ್ಬಂದಿಗಳ ಜೊತೆ ಚರ್ಚಿಸಿ ನೆರೆ ಸಂತ್ರಸ್ತರಿಗೆ ಮತ್ತು ರೈತರಿಗೆ ಯಾವುದೇ ರೀತಿ ತೊಂದರೆ ಬಾರದ ಹಾಗೆ ನಿಗಾ ವಹಿಸುತ್ತೇವೆ. ಹಾಗೂ ಈಗಾಗಲೇ ಸ್ಥಳೀಯ ಖಾಸಗಿ ಫೈನಾನ್ಸ್ ಕಿರುಕುಳದ ವಿಷಯ ನನ್ನ ಗಮನಕ್ಕೆ ಬಂದಿದ್ದು ಅವರಿಗೆ ಯಾವುದೇ ರೀತಿಯ ಒತ್ತಾಯದಿಂದ ಮರುಪಾವತಿ ಮಾಡದಂತೆ ಸೂಚನೆ ನೀಡಿದ್ದು ಆ ರೀತಿ ಏನಾದರೂ ಕಂಡು ಬಂದಲ್ಲಿ ಅವರ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಮತ್ತು ನೆರೆ ಸಂತ್ರಸ್ತರ ಹಿತರಕ್ಷಣೆಯೇ ನಮ್ಮ ಹೊಣೆ ಅಂತ ಮಾಧ್ಯಮದ ಮುಂದೆ ಬೆಳಗಾವಿ ಜಿಲ್ಲಾಧಿಕಾರಿ ಎಂಜಿ ಹಿರೇಮಠ ಪ್ರತಿಕ್ರಿಯೆಯನ್ನು ನೀಡಿದರು. ವರದಿಗಾರರು ಬಸವರಾಜ್ ಕೇಮಲಾಪುರ, ಎಜೆ ನ್ಯೂಸ್, ಬೆಳಗಾವಿ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24/7 ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.